ನಮಸ್ಕಾರ ವೀಕ್ಷಕರೇ, ಪುಷ್ಪ ಕಿಚನ್ಗೆ ಸ್ವಾಗತ. ಇವತ್ತು ಹಾಲು ಪೌಡ್ರಿನಿಂದ ಗುಲಾಬ್ ಜಾಮೂನ್ ಮಾಡುವ ವಿಧಾನ. ಹಾಲಿನ ಪೌಡರ್, ಸಕ್ಕರೆ, ಏಲಕ್ಕಿ, ಹಾಲು, ಎಣ್ಣೆ, ಅದು ಕಾಯಿಸಿರೋ ಎಣ್ಣೆ, ಅದು ಸ್ಟವ್ ಹಚ್ಚಿದ್ದೀನಿ, ಕುಕ್ಕರ್ ಇಡ್ತಾ ಇದ್ದೀನಿ, ಸಕ್ಕರೆ ಹಾಕಿದ್ದೀನಿ, 2 ಲೋಟ ಸಕ್ಕರೆ ಹಾಕಿದ್ದೀನಿ, 6 ಲೋಟ ನೀರು ಬಿಡ್ತಾ ಇದ್ದೀನಿ. ಸಕ್ಕರೆ ಪಾಕ ಮಾಡೋಕ್ಕೆ ಇವಾಗ ಹಿಟ್ಟು ಕಲಸ್ಕೊಳ್ಳೋಣ. ಹಾಲಿನ ಪೌಡ್ರಲ್ಲಿ ಕಲಸ್ಕೋಬೇಕು. ಈಗ ಹಾಲು ಬಿಡ್ತಾ ಇದ್ದೀನಿ, ಸ್ವಲ್ಪ ಸ್ವಲ್ಪನೇ ಹಾಲು ಬಿಟ್ಕೊಂಡು ಒಂದು ಅರ್ಧದಲ್ಲಿ ಕಲಸ್ಬೇಕು ಅದನ್ನ. ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಕಲಸ್ಕೊಂಡ್ರೇ ಅದು ಗುಲಾಬ್ ಜಾಮೂನ್ ಚೆನ್ನಾಗಿ ಬರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಡೀಗ ಕಾಯಿಸ್ಕೊಂಡು ಎಣ್ಣೆ ಇಟ್ಟಿದ್ನಲ್ಲ, ಅದ್ರ ಸ್ವಲ್ಪ ಹಾಕತಾ ಇದ್ದೀನಿ. ಕಾಯಿಸ್ಬಿಟ್ಟು ಹಾಕ್ಬೇಕು ಇಟ್ಟಿಗೆ. ಚೆನ್ನಾಗಿ ಬಂದಿದೆ. ಇವಾಗ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ, ಒಂದು 1/2 ಗಂಟೆನಾದ್ರು ನೆನೆಯಕ್ಕೆ ಬಿಟ್ಬಿಡ್ಬೇಕು. ಇವಾಗ ಪಾಕ ರೆಡಿಯಾಗಿದೆ ನೋಡೋಣ ಬನ್ನಿ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ರೆಡಿ ಇದೆ, ಕಲರ್ ಚೇಂಜ್ ಆಗಿದೆ. ಇವಾಗ ಚೆನ್ನಾಗಾಗಿದೆ. ಇದು ಉಂಡ ಕಟ್ಕೋತಾ ಇದ್ದೀನಿ. ಅದರಲ್ಲಿ ಉಂಡ ಮಾಡ್ಕೊಳ್ಳಿ. ಇವಾಗ ನೋಡಿ ಪಾಕ ರೆಡಿಯಾಗಿದೆ. ಎಲ್ಲ ಉಂಡ ಮಾಡ್ಕೊತಾ ಇದ್ದೀನಿ. ಈಗ ಪಾಕ ಇಳುತ್ತಾ ಇದ್ದೀನಿ, ರೆಡಿಯಾಗಿದೆ ಪಾಕ. ಈಗ ಬಾಣಲಿ ಇಡ್ತಾ ಇದ್ದೀನಿ, ಎಣ್ಣೆ ಬಿಡ್ತೀನಿ. ಕೈ ಆಡ್ತಾನೆ ಇರಬೇಕು ಜಾಲರಿ. ಅದು ಒಂದೇ ಕಡೆ ಇಟ್ಬಿಟ್ರೆ ಒಂಥರ ಸೀದಾ ಬಿಡುತ್ತೆ. ಇದು ಹಾಲು ಪೌಡ್ರ್ ಅಂದಲ್ವಾ, ಅದು ಸ್ವಲ್ಪ ಹಿಂಗೆ ಕೈ ಆಡ್ತಾನೆ ಇರಬೇಕು ಜಾಲರಿ. ಈ ಥರ ಆಡ್ತಾ ಇದ್ರೆ ನೋಡಿ, ಈಗ ಬ್ರೌನ್ ಕಲರ್ ಬಂದಿದೆ. ಇವಾಗ ಬೆಂದಿದೆ ಅನ್ನಾದ ನೋಡಿ, ಇವಾಗ ಬೆಂದಿದೆ. ಬಾಯಿಲಿ ಉಂಡ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ.
ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೀನಿ. ಈ ರೀತಿ ಬೇಯಬೇಕು. ಇನ್ನೊಂದು ಸರಿ ಹಾಕ್ತಾ ಇದ್ದೀನಿ. ಈ ರೀತಿ ಬ್ರೌನ್ ಕಲರ್ ಬರಬೇಕು. ಕಾಕೊಳಕ್ ಹಾಕ್ತಾ ಇದ್ದೀನಿ. ಸ್ಪೂನಲ್ಲೂ ಮುರಿತಾ ಇದ್ದೀನಿ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸೇರ್ಬೇಡಿ, ಹಾಗೆ ಒಂದು ಲೈಕ್ ಕೊಡಿ. ನಮಸ್ಕಾರ.